ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಆಮ್ ರುಪಾಕ್ಷ ಸೊ ಇವತ್ತಿನ ಒಂದು ವಾರ್ತೆ ವಿಡಿಯೋದಲ್ಲಿ ನಾವು ಏನು ಮಾಡೋಣ ಅಂದರೆ ಐ ಬಿ ಪಿ ಎಸ್ ಕ್ಲರಿಕಲ್ ಹುದ್ದೆಗಳ ಬಗ್ಗೆ ಮಾತಾಡೋಣ ಸೊ ಏನಂದರೆ ಜುಲೈಯಲ್ಲಿ ನೋಟಿಫಿಕೇಷನ್ ಬಂದಿತ್ತು ಬಟ್ ಬ್ಯಾ ಕೋರ್ಟಲ್ಲಿ ಸ್ಟೇ ಆಗಿತ್ತು ಐದು ಸಾವಿರದ ಎಂಟುನೂರ ಮೂವತ್ತು ಹುದ್ದೆಗಳಿಗೆ ಜುಲೈಯಲ್ಲೇ ನೋಟಿಫಿಕೇಷನ್ ಬಂದಿತ್ತು ಕೋರ್ಟಲ್ಲಿ ಸ್ಟೇ ಆಗಿತ್ತು ಕೋರ್ಟಿಂದ ಆರ್ಡರ್ ಬಂದಿದೆ ಏನಂತ ಯಾವ್ಯಾವ ಸ್ಟೇಟಿಂದ ಲ್ಯಾಂಗ್ವೇಜ್ ಇದೆಯಲ್ಲ ಆ ಲ್ಯಾಂಗ್ವೇಜ್ ಒಳಗೆ ಎಕ್ಸಾಮ್ ನಡೆಸಬೇಕಂತ ಸೊ ಇನ್ನು ಮುಂದೆ ನೀವು ಐ ಬಿ ಪಿ ಎಸ್ ಎಕ್ಸಾಮ್ ಬರಿಬೇಕಾದ್ರೆ ನಿಮ್ಮ ಕನ್ನಡದಲ್ಲೂ ಕೂಡ ಏನಂದರೆ ಕ್ವಶನ್ ಪೇಪರ್ ಅವೈಲಬಿಲಿಟಿ ಇರುತ್ತೆ ಸೊ ಈಗ ನೋಡ್ರಿ ಅವರು ಕ್ಲರಿಕಲ್ ಹುದ್ದೆಗಳಿಗೆ ಇವತ್ತಿಂದ ರಿಕ್ರೂಟ್ಮೆಂಟ್ನ ಸ್ಟಾರ್ಟ್ ಮಾಡಿದ್ದಾರೆ ಸೊ ಯಾವ್ಯಾವ ಬ್ಯಾಂಕ್ ಪಾರ್ಟಿಸಿಪೇಟ್ ಮಾಡುತ್ತೆ ನೋಡಿರಿ ಬ್ಯಾಂಕ್ ಆಫ್ ಬರೋಡಾ ಕೆನರಾ ಬ್ಯಾಂಕ್ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಯು ಸಿ ಯು ಸಿ ಓ ಬ್ಯಾಂಕ್ ಬ್ಯಾಂಕ್ ಆಫ್ ಇಂಡಿಯಾ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಇಂಡಿಯನ್ ಬ್ಯಾಂಕ್ ಪಂಜಾಬ್ ಆ್ಯಂಡ್ ಸಿದ್ಧ್ ಬ್ಯಾಂಕ್ ಸೊ ನಿಮ್ದು ಏನಾದರೂ ಕ್ಲರಿಕಲ್ ಹುದ್ದೆ ಇಲ್ಲ ಆದರೆ ಈ ಯಾವುದಾದ್ರೂ ಒಂದು ಬ್ಯಾಂಕಲ್ಲಿ ನಿಮ್ಗೆ ಏನಂದರೆ ಹು ಕ್ಲರಿಕಲ್ ಹುದ್ದೆಯನ್ನು ಕೊಡ್ತಾರೆ ಸೊ ಟೆಂಟೇಟಿವ್ ಶೆಡ್ಯೂಲ್ ನೋಡಿರಿ ಶೆಡ್ಯೂಲ್ ಏನಿದೆ ಅಂದರೆ ಸೊ ನೀವು ಆನ್ಲೈನ್ ಅಪ್ಲಿಕೇಶನ್ ಯಾವಾಗಿಂದ ಹಾಕ್ಬೋದು ಅಂದರೆ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಏನಂದರೆ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೋದು ಅದೇ ಥರನಾಗಿ ನೀವು ಫೀ ಪೇಮೆಂಟ್ ಮಾಡ್ತಿದ್ರೆ ಅದು ಕೂಡ ಏನಂದರೆ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೊಂದರವರೆಗೂ ನೀವೇನಂದರೆ ಫೀ ಪೇಮೆಂಟ್ ಮಾಡ್ಬೋದು ಸೊ ನಿಮಗೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೆ ಕಾಲ್ ಲಿಟ್ರ್ ಯಾವಾಗ ಬರುತ್ತಪ್ಪ ಅಂದರೆ ನವಂಬರ್ ಅಥವಾ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಬರುತ್ತೆ ಅದೇ ಥರನಾಗಿ ನಿಮ್ಮ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಯಾವಾಗ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರಂದು ಇರುತ್ತೆ ಸೊ ನೆಕ್ಸ್ಟು ನಿಮ್ಮದು ಪ್ರಿಲಿಮಿನರಿ ಎಕ್ಸಾಮ್ದು ರಿಸಲ್ಟ್ ಯಾವಾಗ ಅನೌನ್ಸ್ ಮಾಡ್ತಾರೆ ಅಂದರೆ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಒನ್ ಅಥವಾ ಜನವರಿ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಅನೌನ್ಸ್ ಮಾಡ್ತಾರೆ ಅದೇ ಥರನಾಗಿ ಮೇನ್ಸ್ ಎಕ್ಸಾಮಿನೇಷನ್ಗೆ ಯಾವಾಗ ಕಾಲ್ ಲೆಟ್ರ್ ಬರುತ್ತಪ್ಪ ಅಂದರೆ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಒನ್ ಅಥವಾ ಜಾನ್ವರಿ ಟ್ವೆಂಟಿ ಟ್ವೆಂಟಿ ಟೂ ಒಳಗೆ ಬರುತ್ತೆ ಸೊ ಮೇನ್ಸ್ ಎಕ್ಸಾಮ್ ಅಂದರೆ ಜನವರಿ ಅಥವಾ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿರುತ್ತೆ ಅದೇ ಥರನಾಗಿ ನಿಮಗೆ ಪ್ರೊವಿಷ್ನಲ್ ಅಲಾಟ್ಮೆಂಟ್ ಆ್ಯಸ್ ಎ ಕ್ಲರ್ಕಾಗಿ ಯಾವಾಗ ಅಲೌಟ್ ಮಾಡ್ತಾರೆ ಅಂದರೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಅಲೌಟ್ ಮಾಡ್ತಾರೆ ಸೊ ಏಜ್ ಲಿಮಿಟ್ ನೋಡಿರಿ ಏಜ್ ಲಿಮಿಟ್ ಎಷ್ಟಿದೆ ಅಂದ್ರೆ ಇಲ್ಲಿ ನಿಮಗೆ ಮಿನಿಮಮ್ ಇಪ್ಪತ್ತು ವರ್ಷ ಆಗಿರಬೇಕು ಮ್ಯಾಕ್ಸಿಮಮ್ ಇಪ್ಪತ್ತೆಂಟು ವರ್ಷ ಆಗಿರಬೇಕು ಆಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ ಏನಿರಬೇಕಂದ್ರೆ ಎರಡು ಏಳು ಹತ್ತೊಂಬತ್ತು ನೂರ ನಂತರ ಇರಬೇಕು ಮತ್ತು ಒಂದು ಏಳು ಎರಡು ಒಳಗೆ ಇರಬೇಕು ಸೊ ಇಲ್ಲಿ ಕೂಡ ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ ಇದೆ ಸೊ ಎಸ್ ಎಸ್ ಟಿ ಅಭ್ಯರ್ಥಿಗಳಾಗಿದ್ದರೆ ಐದು ವರ್ಷ ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಒ ಬಿ ಸಿ ವಿದ್ಯಾರ್ಥಿಗಳಾಗಿದ್ದರೆ ಮೂರು ವರ್ಷ ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಅದೇ ಥರನಾಗಿ ನೀವೇನಾದರೂ ವಿಕಲಚೇತನ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಹತ್ತು ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ನೀವೇನಾದರೂ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದರೆ ನಿಮಗಿಲ್ಲಿ ಎಷ್ಟು ವರ್ಷ ಏಜ್ ರಿಲ್ಯಾಕ್ಸೇಷನ್ ಅಂದರೆ ನೀವು ಎಷ್ಟು ವರ್ಷ ಸರ್ವಿಸ್ ಮಾಡಿದ್ರಾ ಅದ್ರ ಜೊತೆಗೆ ಮೂರು ವರ್ಷ ಏನಂದರೆ ನಾರ್ಮಲ್ ಅಭ್ಯರ್ಥಿಗಳಿಗೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಅದೇ ಥರನಾಗಿ ನೀವೇನಾದರೂ ಡಿಸೇಬಲ್ಡ್ ಎಕ್ಸ್ ಸರ್ವಿಸ್ ಆಫ್ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ಕ್ಯಾಟಗರಿಗೆ ಸೇರಿದರೆ ನಿಮಗೆ ಎಂಟು ವರ್ಷ ಇರುತ್ತೆ ಓವರ್ ಆಲ್ ನಿಮ್ಮದು ಸರ್ವಿಸು ಪ್ಲಸ್ ಏಜ್ ರಿಲ್ಯಾಕ್ಸೇಷನ್ ಎಲ್ಲ ಸರಿ ನಿಮ್ಮ ಅಪ್ಪರ್ ಏಜ್ ಲಿಮಿಟ್ ಎಷ್ಟಂದರೆ ಐವತ್ತು ವರ್ಷ ದಾಟಬಾರ್ದು ಆ ಥರ ಏನಂದರೆ ಇಲ್ಲಿ ನಿಮಗೆ ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ನ ಕೊಡ್ತಾರೆ ಸೊ ಹೌ ಟು ಅಪ್ಲೈ ಇದನ್ನು ಆನ್ಲೈನ್ ಅಪ್ಲಿಕೇಶನ್ ಇರೋದ್ರಿಂದ ನೀವು ಆನ್ಲೈನ್ನೇ ಅಪ್ಲೈ ಮಾಡಬೇಕಾಗುತ್ತೆ ಬೇರೆ ಯಾವುದು ಮೋಡ್ನ ಅವ್ರು ಎಕ್ಸೆಪ್ಟ್ ಮಾಡಲ್ಲ ಅದು ಕೂಡ ಏನಂದರೆ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಮಾತ್ರ ಅಪ್ಲಿಕೇಶನ್ ಓಪನ್ ಇರುತ್ತೆ ಅದೇ ಥರನಾಗಿ ಯಾವುದಾದ್ರೂ ಅಭ್ಯರ್ಥಿಗಳು ಜುಲೈಯಲ್ಲಿ ಅಪ್ಲೈ ಮಾಡಿದರೆ ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕಿದರೆ ಆ ಹುದ್ದೆದು ಅವರು ಕಂಟಿನ್ಯೂ ಮಾಡ್ತಾರೆ ಅದೇ ಅಪ್ಲಿಕೇಶನ್ನ ಕಂಟಿನ್ಯೂ ಮಾಡ್ತಾರೆ ಸೊ ನೀವು ಮತ್ತೊಂದು ಅಪ್ಲಿಕೇಶನ್ ಹಾಕುವಂಥ ಅವಶ್ಯಕತೆ ಇರೋಲ್ಲ ಸೊ ಅದನ್ನೇ ಅವರು ಕನ್ಸಿಡರ್ ಮಾಡ್ತಾರೆ ಸೊ ಅಪ್ಲಿಕೇಶನ್ ಫೀಸ್ ನೋಡಿರಿ ಇಲ್ಲೇನಾದರೂ ನೀವು ಎಸ್ ಸಿ ಎಸ್ ಟಿ ಮತ್ತು ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅಥವಾ ಎಕ್ಸ್ ಸರ್ವಿಸ್ ಆಗಿದ್ದರೆ ವಿಕಲಚೇತನ ಅಭ್ಯರ್ಥಿಗಳು ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ನಿಮಗೆ ನಿಮಗಿಲ್ಲಿ ಎಷ್ಟು ಅಪ್ಲಿಕೇಶನ್ ಫೀಸ್ ಅಂದರೆ ನೂರ ಎಪ್ಪತ್ತೈದು ರೂಪಾಯಿ ಇರುತ್ತೆ ಅದೇ ಥರನಾಗಿ ನೀವೇನಾದರೂ ಒ ಬಿ ಸಿ ಜನ್ರಲ್ ಕ್ಯಾಟಗರಿ ಮತ್ತು ಎಕನಾಮಿಕಲಿ ವೀಕರ್ ಸೆಕ್ಷನ್ ಕ್ಯಾಟಗರಿ ಅಭ್ಯರ್ಥಿಗಳಾಗಿದ್ದರೆ ಇಲ್ಲಿ ನಿಮಗೆ ಎಷ್ಟು ಅಂದರೆ ಎಂಟುನೂರ ಐವತ್ತು ರೂಪಾಯಿ ಇರುತ್ತೆ ಸೊ ಇದು ಇನ್ಕ್ಲೂಡಿಂಗ್ ಏನಂದರೆ ಜಿ ಎಸ್ ಟಿ ಕೂಡ ನೀವೇ ಪೇ ಮಾಡಬೇಕಾಗುತ್ತೆ ಅದು ಕೂಡ ಆನ್ಲೈನ್ ಅಪ್ಲಿಕೇಶನ್ ಯಾವಾಗಿಂದ ಪೇ ಮಾಡ್ಬೇಕಂದ್ರೆ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಪೇ ಮಾಡಬೇಕಾಗ್ತದೆ ಸೊ ಎಜುಕೇಷನ್ ಕ್ವಾಲಿಫಿಕೇಶನ್ ನೋಡಿರಿ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ ಅಂದರೆ ನೀವು ಯಾವುದಾದ್ರೂ ಯೂನಿವರ್ಸಿಟಿಯಿಂದ ಒಂದು ಡಿಗ್ರಿ ಮಾಡಿದರೆ ಸಾಕು ಈ ಹುದ್ದೆಗೆ ಅಪ್ಲೈ ಮಾಡ್ಬೋದು ಜೊತೆಗೆ ಏನಂದರೆ ಇಲ್ಲೊಂದು ಅಡಿಷ್ನಲ್ ಕ್ವಾಲಿಫಿಕೇಷನ್ ಇದೆ ಕಂಪ್ಯೂಟರ್ ಲಿಟ್ರಸಿ ಅಂತ ಏನಂದರೆ ಕಂಪ್ಯೂಟರ್ ಲಿಟ್ರಸಿ ಅಂದರೆ

ಸರ್ಟಿಫಿಕೇಟ್ ಹೊಂದಿರಬೇಕಾಗತ್ತೆ ಕಂಪ್ಯೂಟ್ರ್ದು ಎಲ್ಲಿಪ್ಪ ಅಂದರೆ ಡಿಪ್ಲೊಮಾ ಅಥವಾ ಡಿಗ್ರಿಯಲ್ಲಿ ಕಂಪ್ಯೂಟರ್ ಅನ್ನು ತಗೊಂಡಿರ್ಬೇಕಾಗ್ತದೆ ಅಥವಾ ಲ್ಯಾಂಗ್ವೇಜಸನ್ನು ಚೂ ಚೂಸ್ ಮಾಡಿರಬೇಕಾಗ್ತದೆ ಅಥವಾ ನೀವೇನಾದರೂ ಕಂಪ್ಯೂಟ್ರ್ ಮತ್ತು ಇನ್ಫಾರ್ಮೇಷನ್ ಟೆಕ್ನಾಲಜಿನ ಒಂದು ಸಬ್ಜೆಕ್ಟಾಗಿ ಹೈಸ್ಕೂಲು ಕಾಲೇಜ್ ಅಥವಾ ಇನ್ಸ್ಟಿಟ್ಯೂಟಲ್ಲಿ ಸ್ಟಡಿ ಮಾಡಬೇಕಾಗುತ್ತೆ ಅಂಥ ಅಭ್ಯರ್ಥಿಗಳು ಮಾತ್ರ ಏನಂದರೆ ಈ ಉದ್ಯೋಗ ಅಪ್ಲಿಕೇಶನ್ ಮಾಡ್ಬೋದು ಜೊತೆಗೆ ಏನಂದರೆ ಇನ್ನೊಂದು ಅಡಿಷ್ನಲ್ ಕ್ವಾಲಿಫಿಕೇಷನ್ ಇದೆ ಸೊ ಇಲ್ಲಿ ಇದು ಓವರ್ ಆಲ್ ಇಂಡಿಯಾ ಇರೋದ್ರಿಂದ ಬೇರೆ ಬೇರೆ ಡಿಶ್ ಬೇರೆ ಬೇರೆ ಅಫಿಷಿಯಲ್ ಲ್ಯಾಂಗ್ವೇಜ್ ಇರುತ್ತೆ ಸೊ ನೀವು ಯಾವ ಸ್ಟೇಟಿಗೆ ಅಪ್ಲೈ ಮಾಡ್ತಿರಲ್ಲ ಆ ಸ್ಟೇಟ್ದು ಲ್ಯಾಂಗ್ವೇಜ್ ನಿಮಗೆ ಬರಬೇಕು ಸೊ ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಮಾಡ್ತಾರೆ ಸೊ ನಿಮಗೆ ಆ ಆಫಿಷಿಯಲ್ ಲ್ಯಾಂಗ್ವೇಜ್ ಏನಂದರೆ ಓದೋಕ್ಕೆ ಬರೆಯೋಕ್ಕೆ ಮತ್ತು ಮಾತಾಡೋಕ್ಕೆ ಬರ್ತಿರಬೇಕು ಸೊ ಅದೇ ಥರನಾಗಿ ಈ ಎಕ್ಸಾಮ್ನ ಎರಡು ಹಂತದಲ್ಲಿ ನಡೆಸ್ತಾರೆ ಫಸ್ಟು ಪ್ರಿಲಿಮಿನರಿ ಎಕ್ಸಾಮ್ ಇರುತ್ತೆ ನೆಕ್ಸ್ಟು ಮೇನ್ಸ್ ಎಕ್ಸಾಮ್ ಇರುತ್ತೆ ಪ್ರಿಲಿಮಿನರಿ ಎಕ್ಸಾಮ್ಸಲ್ಲಿ ನಿಮಗೆ ಮೂರು ಸಬ್ಜೆಕ್ಟ್ ಇರುತ್ತೆ ಯಾವುದಪ್ಪ ಅಂದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ನ್ಯೂಮರಿಕಲ್ ಅಬಿಲಿಟಿ ಮತ್ತು ರೀಸ್ನಿಂಗ್ ಎಬಿಲಿಟಿ ಇರುತ್ತೆ ಸೊ ಇಲ್ಲೇನೆಂದರೆ ಪ್ರತಿಯೊಂದು ಸೆಕ್ಷನ್ಗೂ ಸಪ್ರೇಟ್ ಕಟ್ ಟೈಮ್ ಔಟ್ ಇರುತ್ತೆ ಸೊ ಪ್ರತಿಯೊಂದು ಸೆಕ್ಷನ್ಗೂ ಪ್ರತಿ ಪ್ರತ್ಯೇಕವಾಗಿ ನಿಮಗೆ ಟೈಮ್ ಲಿಮಿಟ್ ಇರುತ್ತೆ ಸೊ ಪ್ರತಿಯೊಂದು ಸೆಕ್ಷನ್ಗೂ ನಿಮಗೆ ಇಪ್ಪತ್ತು ನಿಮಿಷ ಡ್ಯೂರೇಷನ್ ಇರುತ್ತೆ ಸೊ ಇಂಗ್ಲೀಷ್ ಲ್ಯಾಂಗ್ವೇಜಿಂದ ನಿಮಗೆ ಮೂವತ್ತು ಕ್ವಶನ್ಸ್ ಕೇಳ್ತಾರೆ ಮೂವತ್ತು ಮಾರ್ಕ್ಸ್ಗೆ ನ್ಯೂಮರಿಕಲ್ ಎಬಿಲಿಟಿಯಿಂದ ನಿಮಗೆ ಮೂವತ್ತೈದು ಮಾರ್ಕ್ಸ್ ಕೇಳ್ತಾರೆ ಮೂವತ್ತೈದು ಕ್ವಶನ್ಸ್ ಕೇಳ್ತಾರೆ ರೀಸನಿಂಗ್ ಎಬಿಲಿಟಿಯಿಂದ ನಿಮಗೆ ಮೂವತ್ತೈದು ಕ್ವಶನ್ಸ್ ಕೇಳ್ತಾರೆ ಮೂವತ್ತೈದು ಮಾರ್ಕ್ಸ್ಗೆ ಸೊ ಅದೇ ಥರನಾಗಿಲ್ಲೇನಂದರೆ ನೀವು ಈ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಪಾಸ್ ಆಗ್ಬೇಕಂದ್ರೆ ಸೆಕ್ಷನ್ ವೈಸ್ ಕಟ್ ಆಫ್ ಕೂಡ ಇರುತ್ತೆ ನೀವು ಮಿನಿಮಮ್ ಸೆಕ್ಷನ್ ವೈಸ್ ಕಟ್ ಆಫ್ ತೊಗೊಳ್ಳಿಲ್ಲ ಅಂದರೆ ಎಲಿಜಿಬಲ್ ಆಗೋಲ್ಲ ಸೊ ಪ್ರತಿಯೊಂದು ಸೆಕ್ಷನಲ್ಲಿ ಎಷ್ಟು ಮಿನಿಮಮ್ ಕಟ್ ಆಫ್ ಇರುತ್ತಲ್ಲ ಅದು ತೊಗೊಂಡ್ರೆ ಮಾತ್ರ ಎಲಿಜಿಬಲ್ ಆಗ್ತೀರಾ ಅದಾದಮೇಲೆ ಓವರ್ ಆಲ್ ಕಟ್ ಆಫ್ನ ಕನ್ಸಿಡರ್ ಮಾಡಿ ನಿಮ್ಮ ಮೇನ್ಸ್ ಎಕ್ಸಾಮಿಗೆ ಕಾಲ್ ಲೆಟ್ರನ್ನ ರಿಲೀಸ್ ಮಾಡ್ತಾರೆ ಸೊ ಅದೇ ಥರನಾಗಿ ಮೇನ್ಸ್ ಎಕ್ಸಾಮ್ ನೋಡಿರಿ ಮೇನ್ಸ್ ಎಕ್ಸಾಮಲ್ಲಿ ನಿಮಗೆ ಟೋಟಲ್ ನಾಲ್ಕು ಸಬ್ಜೆಕ್ಟ್ ಇರುತ್ತೆ ಸೊ ಫಸ್ಟ್ ಯಾವುದು ಇರುತ್ತಪ್ಪಾ ಅಂದರೆ ಜನ್ರಲ್ ಆ್ಯಂಡ್ ಫೈನಾನ್ಷಿಯಲ್ ಅವೇರ್ನೆಸ್ ಸೆಕೆಂಡ್ ಜನ್ರಲ್ ಇಂಗ್ಲೀಷ್ ತರ್ಡ್ ರೀಸನಿಂಗ್ ಎಬಿಲಿಟಿ ಆ್ಯಂಡ್ ಕಂಪ್ಯೂಟರ್ ಆ್ಯಪ್ಟಿಟ್ಯೂಡ್ ಫೋರ್ತ್ ಕಂ ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಸೊ ಇಲ್ಲಿ ಕೂಡ ನಿಮಗೇನಂದರೆ ಸಪ್ರೇಟಾಗಿ ಔಟ್ ಇರುತ್ತೆ ಪ್ರತಿಯೊಂದು ಸೆಕ್ಷನ್ಗೂ ಪ್ರ ಸಪ್ರೇಟ್ ಟೈಮ್ ಇರುತ್ತೆ ಸೊ ಜನ್ರಲ್ ಆ್ಯಂಡ್ ಫೈನಾನ್ಷಿಯಲ್ ಅವೇರ್ನೆಸ್ಸಲ್ಲಿ ನಿಮಗೆ ಐವತ್ತು ಕ್ವಶನ್ಸ್ ಕೇಳ್ತಾರೆ ಐವತ್ತು ಮಾರ್ಕ್ಸ್ಗೆ ಇಲ್ಲಿ ನಿಮ್ಮ ಸಪ್ರೇಟ್ ಡ್ಯೂರೇಷನ್ ಎಷ್ಟಿರುತ್ತಪ್ಪ ಅಂದರೆ ಮೂವತ್ತೈದು ನಿಮಿಷ ಇರುತ್ತೆ ಇಂಗ್ಲೀಷ್ ಲ್ಯಾಂಗ್ವೇಜಿಂದ ನಿಮಗೆ ನಲವತ್ತು ಕ್ವಶನ್ಸ್ ಕೇಳ್ತಾರೆ ನಲ್ವತ್ತು ಮಾರ್ಕ್ಸ್ಗೆ ಇಲ್ಲಿ ನಿಮ್ಮ ಸಪ್ರೇಟ್ ಡ್ಯೂರೇಷನ್ ಎಷ್ಟಿರುತ್ತಪ್ಪ ಅಂದರೆ ಮೂವತ್ತೈದು ನಿಮಿಷ ಇರುತ್ತೆ ರೀಸ್ನಿಂಗ್ ಎಬಿಲಿಟಿ ಮತ್ತು ಕಾಂಟ್ರಿ ಕಂಪ್ಯೂಟರ್ ಆ್ಯಪ್ಟಿಟ್ಯೂಡಿಂದ ನಿಮಗೆ ಐವತ್ತು ಕ್ವಶನ್ಸ್ ಕೇಳ್ತಾರೆ ಅರವತ್ತು ಮಾರ್ಕ್ಸ್ಗೆ ಇಲ್ಲಿ ನಿಮಗೆ ನಲವತ್ತೈದು ನಿಮಿಷ ಏನಂದರೆ ಟೈಮ್ ಟೈಮ್ ಲಿಮಿಟ್ ಇರುತ್ತೆ ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡಿಂದ ನಿಮಗೆ ಐವತ್ತು ಕ್ವಶನ್ಸ್ ಕೇಳ್ತಾರೆ ಐವತ್ತು ಮಾರ್ಕ್ಸ್ಗೆ ಇಲ್ಲೇ ನಿಮ್ಮ ಸಪ್ರೇಟ್ ಟೈಮ್ ಡ್ಯೂರೇಷನ್ ಎಷ್ಟಿರುತ್ತಪ್ಪ ಅಂದರೆ ನಲವತ್ತೈದು ನಿಮಿಷ ಇರುತ್ತೆ ಓವರ್ ಆಲ್ ಆಗಿ ಒನ್ ನೈಂಟಿ ಕ್ವಶನ್ಸ್ ಇರುತ್ತೆ ಮೇನ್ಸಲ್ಲಿ ಸೊ ಟೂ ಹಂಡ್ರೆಡ್ ಮಾರ್ಕ್ಸಿಗೆ ಕೇಳ್ತಾರೆ ನಿಮ್ಮ ಡ್ಯೂರೇಷನ್ ಎಷ್ಟಿರುತ್ತಪ್ಪ ಮೇನ್ಸ್ ಎಕ್ಸಾಮ್ ಅಂದರೆ ನೂರ ಅರವತ್ತು ನಿಮಿಷ ಅಂದರೆ ಎರಡು ಗಂಟೆ ನಲ್ವತ್ತು ನಿಮಿಷ ಇರುತ್ತೆ ಸೊ ಫೆನಾಲ್ಟಿ ರೀತಿಲಿ ನಿಮ್ಮ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಆಗ್ಬೋದು ಮೇನ್ಸ್ ಎಕ್ಸಾಮಿನೇಷನ್ ಆಗ್ಬೋದು ನೀವೇನಾದರೂ ತಪ್ಪು ಉತ್ತರ ಕೊಟ್ಟರೆ ಇಲ್ಲಿ ಫೆನಾಲ್ಟಿ ಇರುತ್ತೆ ಎಷ್ಟು ಫೆನಾಲ್ಟಿ ಇರುತ್ತಪ್ಪ ಅಂದರೆ ಒನ್ ಫೋರ್ತ್ನ ಕಟ್ ಮಾಡ್ತಾರೆ ಪಾಯಿಂಟ್ ಟು ಫೈವ್ ಮಾರ್ಕ್ಸ್ನ ಕಟ್ ಮಾಡ್ತಾರೆ ಒಂದು ಮಾರ್ಕ್ಸಿಗೆ ಎಷ್ಟು ಮಾರ್ಕ್ಸ್ನ ಅಲೌಟ್ ಒಂದು ಕ್ವಶನಿಗೆ ಎಷ್ಟು ಮಾರ್ಕ್ಸ್ ಅಲೌಟ್ ಮಾಡಿರ್ತಾರಲ್ಲ ಅದ್ರದ್ದು ಒನ್ ಫೋರ್ತ್ ಏನಂದರೆ ಕಟ್ ಮಾಡ್ತಾರೆ ಸೊ ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ನೋಡ್ರಿ ಇದೊಂದು ಖುಷಿ ವಿಚಾರ ಭಾಳ ಜನ ವಿದ್ಯಾರ್ಥಿಗಳು ಸ್ಟ್ರೈಕ್ ಮಾಡ್ತಿದ್ರಿ ಏನಂದರೆ ಐ ಬಿ ಪಿ ಎಸ್ ಕನ್ನಡದಲ್ಲಿ ಇರೋಲ್ಲ ನಮಗೆ ಬರೆಯೋ ಕಷ್ಟ ಆಗುತ್ತೆ ಅಂತೇಳಿ ಅದಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಪ್ರಕಾರ ಇಲ್ಲೇನಂದರೆ ಕರ್ನಾಟಕದಲ್ಲಿ ಎಕ್ಸಾಮಿನೇಷನ್ ಬರೆಯೋರಿಗೆ ನಾಲ್ಕು ಲ್ಯಾಂಗ್ವೇಜ್ ಆಪ್ಷನ್ ಇರುತ್ತೆ ಸೊ ನೀವು ಒಂದು ಇಂಗ್ಲೀಷಲ್ಲಾದರೂ ಬರಿಬೋದು ಹಿಂದಿಯಲ್ಲಾದರೂ ಬರಿಬೋದು ಕನ್ನಡದಲ್ಲಾದ್ರೂ ಬರಿಬೋದು ಅಥವಾ ಕೊಂಕನಿಯಲ್ಲಾದರೂ ಬರಿಬೋದು ಸೊ ನಿಮಗೆ ನಾಲ್ಕು ಅವ್ ಲ್ಯಾಂಗ್ವೇಜ್ ಆಪ್ಷನ್ ಇರುತ್ತೆ ನೀವು ಯಾವುದಾದ್ರೂ ಲ್ಯಾಂಗ್ವೇಜ್ ಚೂಸ್ ಮಾಡಿಕೊಂಡು ಎಕ್ಸಾಮ್ನ ಬರಿಬೋದು ಸೊ ಕಟ್ ಆಫ್ ನೋಡಿರಿ ಕಟ್ ಆಫ್ ಯಾವ ಥರ ಮಾಡ್ತಾರೆ ಅಂದರೆ ದ ಕ್ಯಾಂಡಿಡೇಟ್ ವಿಲ್ ಬಿ ರಿಕ್ವೈರ್ಡ್ ಟು ಅಪ್ಟೈನ್ ಅ ಮಿನಿಮಮ್ ಸ್ಕೋರ್ ಇನ್ ಈಚ್ ಟೆಸ್ಟ್ ಆನ್ಲೈನ್ ಮೇನ್ಸ್ ಎಕ್ಸಾಮಿನೇಷನ್ ಆ್ಯಂಡ್ ಆಲ್ಸೋ ಟೋಟಲ್ ಸ್ಕೋರ್ ಟು ಬಿ ಕನ್ಸಿಡರ್ ಫಾರ್ ಫರ್ದರ್ ಪ್ರೊಸೆಸ್ ಸೊ ನೀವೇನಂದರೆ ಆನ್ಲೈನ್ ಎಕ್ಸಾಮಿನೇಷನ್ ಮಿನಿಮಮ್ ಸ್ಕೋರ್ನ ಕನ್ಸಿಡರ್ ಮಾಡಿ ಕನ್ಸಿಡ್ರ್ ತಗೊಳ್ಬೇಕಾಗತ್ತೆ ಅದೇ ಥರನಾಗಿ ನಿಮ್ಮದು ಓವರ್ ಆಲ್ ಕಟ್ ಆಫ್ನ ಕೂಡ ಅವ್ರು ಕನ್ಸಿಡರ್ ಮಾಡ್ತಾರೆ ಡಿಪೆಂಡಿಂಗ್ ಆನ್ ದ ನಂಬರ್ ಆಫ್ ದ

ಸೊ ಆಫಿಷಿಯಲ್ ವೆಬ್ಸೈಟ್ ನೋಡಿರಿ ಎಚ್ ಟಿ ಟಿ ಪಿ ಎಸ್ ಕೋಲನ್ ಸ್ಲ್ಯಾಶ್ ಸ್ಲ್ಯಾಶ್ ಐ ಬಿ ಪಿ ಎಸ್ ಡಾಟ್ ಇನ್ ಸ್ಲ್ಯಾಶ್ ಸೊ ನಿಮ್ಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ಅವ್ರ ಆಫಿಷಿಯಲ್ ವೆಬ್ಸೈಟ್ ಆದಂಥ ಇದನ್ನು ವಿಸಿಟ್ ಮಾಡಿರಿ ನಿಮ್ಗೆ ಏನಂದರೆ ಪಿ ಡಿ ಎಫ್ ಸಿಗುತ್ತೆ ಸೊ ಈ ನೋಟಿಫಿಕೇಷನ್ನ ಆಲ್ರೆಡಿ ಜುಲೈಯಲ್ಲಿ ಕರೆದಿದ್ರು ಸೊ ಯಾವ ಅಭ್ಯರ್ಥಿಗಳು ಜುಲೈಯಲ್ಲಿ ಅಪ್ಲಿಕೇಶನ್ ಹಾಕಿರ್ತೀರ ಸೊ ಅವ್ರು ಮತ್ತೊಂದು ಅಪ್ಲಿಕೇಶನ್ ಹಾಕೋ ಅವಶ್ಯಕತೆ ಇಲ್ಲ ಅದೇ ಅಪ್ಲಿಕೇಶನ್ ಏನಂದರೆ ಐ ಬಿ ಪಿ ಎಸ್ ಅವರು ಕನ್ಸಿಡರ್ ಮಾಡ್ತಾರೆ ಸೊ ಈಗ ಯಾರಾದರೂ ಹೊಸದಾಗಿ ಅಭ್ಯರ್ಥಿಗಳು ಹಾಕಬೇಕಂದ್ರೆ ನೀವು ಈ ಅವ್ರ ಆಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಲಿಂಕ್ನ ಯೂಸ್ ಮಾಡ್ಕೊಂಡು ಹಾಕ್ಬೋದು ಸೊ ಏನಾದರೂ ಡೌಟ್ ಇದ್ದರೆ ಆಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ವಿಸಿಟ್ ಮಾಡಿ ಅಲ್ಲಿ ಏನಂದರೆ ಡೀಟೇಲ್ಡ್ ಆಫಿಷಿಯಲ್ ನೋಟಿಫಿಕೇಶನ್ ಸಿಗುತ್ತೆ ಕ್ಲಾರಿಫೈ ಮಾಡ್ಕೋರಿ ಸೊ ಮತ್ತೊಂದು ಉದ್ಯೋಗವಾರ್ತೆ ವಾರ್ತೆ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು